ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಯಾವುದನ್ನೆಲ್ಲ ಪ್ರೆಗ್ನೆನ್ಸಿ ರಿಸ್ಕ್ ಅಂತ ಹೇಳ್ತಾರೆ ಅಂತ ನೋಡೋಣ. ತುಂಬ ಜನರಿಗೆ ಬಂದು ಪ್ರೆಗ್ನೆನ್ಸಿ ರಿಸ್ಕ್ ಅಂದರೆ ಏನು ಅಂತಲೇ ಗೊತ್ತಿರಲ್ಲ. ಸೊ ಯಾವುದನ್ನೆಲ್ಲ ವಾರ್ನಿಂಗ್ ಸೈನ್ ಅಂತ ಹೇಳ್ತಾರೆ ಮೊದಲನೇದಾಗಿ ತಿಳ್ಕೋಬೇಕು. ತುಂಬ ಜನರಿಗೆ ಈ ರೀತಿ ಪ್ರಾಬ್ಲಮ್ಸ್ ಆದರೆ ಏನಾಗ್ಬೋದು ಅನ್ನೋದೇ ಗೊತ್ತಿರಲ್ಲ. ಸೊ ಅದನ್ನು ನೆಗ್ಲೆಕ್ಟ್ ಮಾಡಿ ಮನೇಲಿ ಹಾಗೆ ಕೂತಿರ್ತೀರಾ. ಬಟ್ ಅದೆಲ್ಲ ತುಂಬ ತಪ್ಪು. ಜಸ್ಟ್ ಈ ಥರ ತಪ್ಪು ಅಂದರೆ ಈ ಥರ ಎಲ್ಲ ಮಿಸ್ಟೇಕ್ಸ್ ಆಗುವಾಗ ಮನೆ ಮದ್ದುಗಳನ್ನ ಮಾಡಿಕೊಂಡು ಆರಾಮಾಗಿರೋದಾಗಲಿ, ಜಸ್ಟ್ ಹರಳೆಣ್ಣೆ ಹಾಕೋಣ ಹೊಟ್ಟೆ ಮೇಲೆ ಅನ್ನೋದಾಗಲಿ, ಇಲ್ಲ ನಿಂಬೆಹಣ್ಣು ಜ್ಯೂಸ್ ಕುಡಿದ್ರೆ ಹೊಟ್ಟೆ ನೋವು ಕಮ್ಮಿ ಆಗುತ್ತೆ ಅನ್ನೋದಾಗಲಿ, ಇಲ್ಲ ಬ್ಲೀಡಿಂಗ್ ಆಗ್ತಾ ಇದ್ದರೆ ಏನೂ ತೊಂದರೆ ಇಲ್ಲ ಅನ್ನೋದಾಗಲಿ, ಇದೆಲ್ಲ ತುಂಬ ತಪ್ಪು. ತುಂಬ ರಿಸ್ಕ್ಗಳಿದ್ದಾವೆ, ಅದರಲ್ಲಿ ನಾನು ಯಾವುದ್ಯಾವ ರಿಸ್ಕು ಮೇಯ್ನ್ ರಿಸ್ಕ್ ಅನ್ನೋದ್ರ ಬಗ್ಗೆ ಕಾಮನ್ನಾಗಿ ಆಗುವಂಥ ವಿಷಯಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೀನಿ. ಸೊ ಫಸ್ಟ್ ರಿಸ್ಕ್ ಏನಪ್ಪ ಅಂತಂದರೆ ವಿಪರೀತವಾದಂತಹ ಒಂದು ಬೆನ್ನು ನೋವು, ಸೊಂಟ ನೋವು ಇತ್ತು ಅಂದರೆ ಎಂಟೈರ್ ಪ್ರೆಗ್ನೆನ್ಸಿಯಲ್ಲಿ, ಅಂದರೆ ಫಸ್ಟ್ ಟ್ರೈಮಿಸ್ಟ್ರೋ, ಸೆಕೆಂಡ್ ಟ್ರೈಮಿಸ್ಟ್ರೋ ಇಲ್ಲ ಥರ್ಡ್ ಟ್ರೈಮಿಸ್ಟ್ರೋ, ಇದು ಎಂಟೈರ್ ಪ್ರೆಗ್ನೆನ್ಸಿಯಲ್ಲಿ ಯಾವುದೇ ಟೈಮ್ ಆಗಿದ್ರೂ ಕೂಡ ನಿಮಗೆ ವಿಪರೀತವಾದಂತಹ ಬೆನ್ನುನೋವು, ಸೊಂಟ ನೋವು ಬಂತು ಅಂದರೆ ಖಂಡಿತವಾಗ್ಲೂ ನೀವು ಹೋಗಿ ಹಾಸ್ಪಿಟ್ಲಿಗೆ ತೋರಿಸ್ಕೊಳ್ಳೇಬೇಕು. ಒಂದು ವೇಳೆ ನೀವು ಹಾಸ್ಪಿಟ್ಲಿಗೆ ತೋರಿಸ್ಕೊಳ್ಳದೆ ಮನೆಯಲ್ಲೇ ಜಸ್ಟ್ ಇದ್ರಿ ಅಂದರೆ ಖಂಡಿತವಾಗ್ಲೂ ಪ್ರಾಬ್ಲಮ್ ಆಗುತ್ತೆ. ಡಾಕ್ಟರ್ ಅಡ್ವೈಸ್ ತುಂಬ ಮುಖ್ಯ. ಆ್ಯಂಡ್ ನೆಕ್ಸ್ಟ್ ಬಂದು ನಿಮಗೇನಾದರೂ ಒಂದು ವೇಳೆ ಡಾಕ್ಟರ್ಸು ದಾಂಪತ್ಯ ಇರಬಾರ್ದು ಅಂತ ಹೇಳಿದರೆ ಅದಕ್ಕೆ ಬಂದು ಬಹಳ ಕಾರಣ ಇರುತ್ತೆ. ಏನಪ್ಪ ಅಂತಂದರೆ ನಿಮಗೆ ಯುಟ್ರಸ್ ಬಂದು ಅಂದರೆ ಗರ್ಭಕೋಶ ವೀಕ್ ಇರಬಹುದು, ಇಲ್ಲ ನಿಮಗೆ ಲೋ ಲೇಯಿಂಗ್ ಪ್ಲ್ಯಾಸೆಂಟಾ ಇರ್ಬೋದು, ಅಂದರೆ ಪ್ಲ್ಯಾಸೆಂಟಾ ಕೆಳಭಾಗದಲ್ಲಿ ಇರಬಹುದು. ಆ್ಯಂಡ್ ನೆಕ್ಸ್ಟು ನಿಮಗೆ ಬ್ಲೀಡಿಂಗ್ ಏನಾದರೂ ಇತ್ತು ಅಂದರೆ ಡಾಕ್ಟರ್ಸ್ ಹೇಳ್ತಾರೆ. ಆಗ ಗಂಡ ಹೆಂಡತಿ ದಾಂಪತ್ಯ ಬಂದು ಬಹಳ ಲಿಮಿಟ್ ಇರಬೇಕು, ಇಲ್ಲಾಂದರೆ ಇರಲೇಬಾರ್ದು. ಸೊ ಇದನ್ನು ಒಂದ್ಸಲ ನಿಮ್ಮ ಡಾಕ್ಟರ್ನ ಕೇಳ್ಕೊಳ್ಳೋದು ಒಳ್ಳೆಯದು. ಆ್ಯಂಡ್ ನೆಕ್ಸ್ಟು ನಿಮಗೆ ಬ್ಲೀಡಿಂಗ್ ಇದೆ ಅಂದರೆ ಬ್ಲಡ್ ಹೋಗ್ತಾ ಇದೆ, ಬ್ಲಡ್ ಒಂಥರ ಡ್ರಾಪ್ ಥರ ಹೋಗ್ತಾ ಇದೆ, ಒಂಥರ ಕ್ಲಾಟ್ ಥರ ಹೋಗ್ತಾ ಇದೆ, ಒಂದು ಚಾಕ್ಲೇಟ್ ಕಲರಲ್ಲಿ, ಬ್ರೌನ್ ಕಲರಲ್ಲಿ, ಇಲ್ಲ ಅಂತಂದರೆ ರೆಡ್ಡಿಶ್ ಆಗಿ, ಇಲ್ಲ ತೆಳುವಾಗಿ ತುಂಬ ಮಂದ ಮಂದವಾಗಿ ಬ್ಲಡ್ ಹೋಗ್ತಾ ಇದ್ದರೆ ಅವಾಗ ಕೂಡ ಡಾಕ್ಟರ್ಸ್ ಹತ್ರ ಹೋಗಿ ನೀವು ಕೇಳಬೇಕು. ಯಾಕಂದರೆ ಬ್ಲಡ್ ಬ್ಲೀಡಿಂಗ್ ಬಂದು ಪ್ರೆಗ್ನೆನ್ಸಿಯಲ್ಲಿ ಕೆಲವು ಟೈಮಲ್ಲಿ ನಾರ್ಮಲ್ ಆದರೆ ಕೆಲವು ಟೈಮಲ್ಲಿ ಅಬ್ನಾರ್ಮಲ್ ಆಗುತ್ತೆ, ಅದು ನೆನಪಿರಲಿ. ಆ್ಯಂಡ್ ನೆಕ್ಸ್ಟು ವಿಪರೀತವಾದಂಥ ಸೊಂಟ ನೋವು ಯಾಕೆ ಬರುತ್ತೆ ಅಂದರೆ ಮಗುವಿನ ಒಂದು ತೂಕವನ್ನು ಹೊರೋದು ನಮ್ಮ ಒಂದು ಸ್ಪೈನಲ್ ಕಾರ್ಡ್, ಈ ಜಾಗದಲ್ಲಿ ಸ್ಪೈನಲ್ ಕಾರ್ಡಲ್ಲಿ ಖಂಡಿತವಾಗ್ಲೂ ಸ್ಟ್ರೆಸ್ಸು, ಡಿಪ್ರೆಷನ್ ಆ್ಯಂಡ್ ನೆಕ್ಸ್ಟು ತುಂಬಾ ನಿಮ್ಮ ಒಂದು ಡಿಪ್ರೆಷನಿಂದ ಕೂಡ ಕೆಲವು ಟೈಮಲ್ಲಿ ಬಾಡಿ ಪೇಯ್ನ್ ಬರುತ್ತೆ. ನೀವು ತುಂಬ ಸ್ಟ್ರೆಸ್ ಮಾಡ್ಕೊಂಡು ಕೆಲಸ ಮಾಡಿದ್ರೆ ಆಗ ಕೂಡ ಸೊಂಟ ನೋವು ಬರುತ್ತೆ. ಆಗ ಹಾಸ್ಪಿಟ್ಲ್ಗೆ ಹೋಗಿ ನೀವು ತೋರಿಸ್ಕೊಂಡ್ರೆ ಡಾಕ್ಟರ್ಸ್ ಬಂದು ಸ್ಪೈನಲ್ ಕಾರ್ಡಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ, ಇಲ್ಲ ನಿಮಗೇನಾದರೂ ತೊಂದರೆ ಇದೆಯಾ ಅಂತ ನೋಡಿಬಿಟ್ಟು ಅದಕ್ಕೆ ತಕ್ಕ ಹಾಗೆ ಟ್ರೀಟ್ಮೆಂಟ್ಸನ್ನು ಕೊಡ್ತಾರೆ. ಸೊ ಹಾಗಾಗಿ ನೀವು ಹುಷಾರಾಗಿ ಮನೆಯಲ್ಲಿ ಮನೆ ಮದ್ದು ಮಾಡಿಕೊಂಡೋ ಇಲ್ಲಾಂದರೆ ಮೂ ಉಜ್ಕೊಂಡೋ ಇರೋಕ್ಕೆ ಹೋಗಬೇಡಿ. ಆ್ಯಂಡ್ ನೆಕ್ಸ್ಟು ಈ ರೀತಿ ಸ್ಮೋಕಿಂಗ್ ಮಾಡುವಂತಹ ಗರ್ಭಿಣಿಯರಲ್ಲಿ ಖಂಡಿತವಾಗ್ಲೂ ತೊಂದರೆಗಳು ಕಾಣಿಸ್ಕೊಳ್ಳುತ್ತೆ. ಲಂಗ್ಸ್ಗೆ ಸಂಬಂಧಪಟ್ಟಂಥ ತೊಂದರೆ, ಆಸ್ತ್ಮಾ ಇರ್ಬೋದು, ಇನ್ಫೆಕ್ಷನ್ ಇರ್ಬೋದು, ಯಾವಾಗಲೂ ನೆಗಡಿ, ತಲೆನೋವು ಇಂಥವೆಲ್ಲ ಬರ್ತಾ ಇದೆ ಅಂದರೆ ಆಗ ಕೂಡ ನೀವು ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಳ್ಳಿ. ಕೆಲವರು ಸ್ಮೋಕ್ ಮಾಡಿ ಪ್ರಾಬ್ಲಮ್ ಬಂದರೆ ಕೆಲವರಿಗೆ ಸ್ಮೋಕ್ ಮಾಡ್ದೇ ಪ್ರಾಬ್ಲಮ್ಸ್ ಬರುತ್ತೆ. ಸೊ ಅದನ್ನು ತೋರಿಸ್ಕೋಬೇಕು. ಆ್ಯಂಡ್ ನೆಕ್ಸ್ಟ್ ರಿಸ್ಕಲ್ಲಿ ಬಂದು ಕಾಲಿನೂತ ತುಂಬಾ ಇದೆ, ಕಂಟ್ರೋಲ್ಗೆ ಬರದೇ ಇರೋ ಕಾಲಿನೂತ, ಕಾಲಿನ ನೋವು ತುಂಬ ಇದೆ, ನಡೆಯೋಕ್ಕೆ ಆಗ್ತಾ ಇಲ್ಲ ಅಂದರೆ ಆವಾಗ ಕೂಡ ನೀವು ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಂಡ್ರೆ ಖಂಡಿತವಾಗ್ಲೂ ನಿಮಗೆ ಬೇಗನೆ ಪ್ರಿವೆಂಟ್ ಆಗುತ್ತೆ. ಅದಕ್ಕೇನು ಸೂಕ್ತವಾದಂಥ ಕಾರಣ ಅಂತ ಕೂಡ ಚೆಕ್ ಮಾಡ್ತಾರೆ. ಆ್ಯಂಡ್ ನೆಕ್ಸ್ಟ್ ರಿಸ್ಕ್ ಏನಪ್ಪ ಅಂತಂದರೆ ಪ್ಲ್ಯಾಸೆಂಟ. ಸೊ ಪ್ಲ್ಯಾಸೆಂಟ ನಾರ್ಮಲ್ ಪೊಸಿಷನ್ ಇರೋದು, ಆ್ಯಂಡ್ ನೆಕ್ಸ್ಟು ನೀವು ನೋಡ್ಬೋದು ಇಲ್ಲಿ ನಾನು ಪಿಕ್ಚರ್ಸ್ ಹಾಕಿದ್ದೀನಿ, ಮಾರ್ಜಿನಲ್ಲಿ ಇರೋದು, ಮತ್ತು ಬಂದು ಪಾರ್ಷಿಯಲ್ ಅತ್ತ ಮಾರ್ಜಿನ್ ಕಡೆಯೂ ಇರುತ್ತೆ, ಈ ಕಡೆ ಸೈಡಲ್ಲೂ ಇರುತ್ತೆ, ಅಂದರೆ ಗರ್ಭಕೋಶದ ಹತ್ರ ಲೈನಿಂಗಲ್ಲಿ ಇರುತ್ತೆ. ಆ್ಯಂಡ್ ನೆಕ್ಸ್ಟು ಟೋಟಲ್ ಆಗಿ ಲೋ ಲೇಯಿಂಗ್ ಪ್ಲ್ಯಾಸೆಂಟ ಅಂದರೆ ಇದು. ಸೊ ಈ ರೈಟ್ ಸೈಡಲ್ಲಿ ಬರ್ತಾ ಇರುವಂಥ ಪೊಸಿಷನ್ ನಿಮಗೆ ಪ್ಲ್ಯಾಸೆಂಟ ಇತ್ತು ಅಂದರೆ ಕಸ ಅಂತ ಹೇಳ್ತಾರಲ್ಲ, ಆ ಚೀಲ ಬಂದು ಅಲ್ಲಿ ಇದೆ ಅಂದರೆ ಖಂಡಿತವಾಗ್ಲೂ ಬ್ಲೀಡಿಂಗ್ ಆಗುತ್ತೆ. ಲೋ ಲೇಯಿಂಗ್ ಪ್ಲ್ಯಾಸೆಂಟ ಇರೋರು ತುಂಬ ಹುಷಾರಾಗಿರಬೇಕು, ಸ್ಪೆಷಲ್ ಆಗಿ 7 ಮಂತಲ್ಲಿ ಅಂದರೆ ಪ್ರೀಮೆಚೂರ್ ಬೇಗ ಎಕ್ಸ್ಪೆಷಲ್ ಆಗಿ ಆಗದೆ ಬಂದು 7 ಮಂತಲ್ಲಿ ಕೆಲವರಿಗೆ ಆಗುತ್ತೆ. ಸೊ ಲೋ ಲೇಯಿಂಗ್ ಪ್ಲ್ಯಾಸೆಂಟ ಇದ್ದರೆ ತುಂಬಾ ಹುಷಾರಾಗಿರಬೇಕು. ಈ ಥರ ಇತ್ತು ಅಂದರೆ ಬ್ಲೀಡಿಂಗ್ ಆಗ್ಬೋದು, ಹೊಟ್ಟೆ ನೋವು ಆಗ್ಬೋದು, ಇದೆಲ್ಲ ಬರುತ್ತೆ. ನೆಕ್ಸ್ಟು ಸೊಂಟ ನೋವು ಕೂಡ ಬರುತ್ತೆ. ನೀವೇನಾದರೂ ಹೆವಿ ತೂಕ ಎತ್ತಿದ್ರೆ, ಇಲ್ಲ ಇಂಟರ್ಕೋರ್ಸ್ ಮಾಡಿದಾಗ, ಆ್ಯಂಡ್ ನೆಕ್ಸ್ಟು ಏನಾದರೂ ಹೆವಿ ಕೆಲಸ ಮಾಡಿದಾಗ ಖಂಡಿತವಾಗ್ಲೂ ಬ್ಲೀಡಿಂಗ್ ಆಗುವಂಥ ಚಾನ್ಸಸ್ ಇರುತ್ತೆ. ಆಗಲೇ ಡಾಕ್ಟರ್ಸ್ ಹೇಳೋದು ನಿಮಗೆ ನೀವು ಬಂದು ದಾಂಪತ್ಯದಲ್ಲಿ ಹುಷಾರಾಗಿರಬೇಕು ಅಂತ. ಆ್ಯಂಡ್ ನೆಕ್ಸ್ಟು ಸ್ಟ್ರೆಸ್ ಮಾಡ್ಕೋಬಾರ್ದು, ರೆಸ್ಟಲ್ಲಿ ಹೇಳಿರ್ತಾರೆ ಬೆಡ್ ರೆಸ್ಟಲ್ಲಿ. ಸೊ ಇದು ಕೂಡ ಒಂದು ರೀತಿ ರಿಸ್ಕೇ. ಸೊ ಇದನ್ನು ಕೂಡ ಹುಷಾರಾಗಿ ನೋಡ್ಕೊಳ್ಳಿ. ಹೊಟ್ಟೆ ನೋವು ಬಂತು, ತುಂಬ ಹಿಂಸೆ ಅನ್ನಿಸ್ತಾ ಇದೆ ಅಂದರೆ ಸ್ವಲ್ಪ ಹೊತ್ತು ಮಲಗಿ ರಿಲ್ಯಾಕ್ಸ್ ಮಾಡಿ, ಒಂದು ವೇಳೆ ಇಲ್ಲ ಅಂದರೆ ನೀವು ಹಾಸ್ಪಿಟ್ಲಿಗೆ ಹೋಗಲೇಬೇಕು. ಇವೆಲ್ಲ ಸಿಂಪಲ್ ಆಗಿರುವಂಥ ಹೈ ರಿಸ್ಕಸ್, ಬೆನ್ನು ನೋವು, ಆ್ಯಂಡ್ ನೆಕ್ಸ್ಟು ಸೊಂಟ ನೋವು, ಲೋ ಲೇಯಿಂಗ್ ಪ್ಲ್ಯಾಸೆಂಟ, ಆ್ಯಂಡ್ ನೆಕ್ಸ್ಟು ಬ್ಲೀಡಿಂಗ್, ಇದೆಲ್ಲ ಇತ್ತು ಅಂದರೆ ನೀವು ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಳ್ಳೇಬೇಕು. ಒಂದು ಹೆಲ್ದಿ ಬೇಬಿನ ಹೊರೋದು ಹೆರೋದು ಸುಮ್ಮನೆ ವಿಷಯ ಅಲ್ಲ. ಸೊ ಹಾಗಾಗಿ ಹೆಲ್ದಿ ಪ್ರೆಗ್ನೆನ್ಸಿಯನ್ನು ಲೀಡ್ ಮಾಡಿ, ಈ ರೀತಿ ತೊಂದರೆಗಳಿತ್ತು ಅಂದರೆ ಪ್ರಿಕಾಷನ್ಸ್ನ ಫಾಲೋ ಮಾಡಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಯೂಸ್ಫುಲ್ ಆಗಿರುತ್ತೆ ಅನ್ಕೋತೀನಿ. ಟೇಕ್ ಕೇರ್, ಬಾಯ್.